ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತೊಂಡವಾಡಿ ಗ್ರಾಮದ ಕಟ್ಟೆಮನೆಯಲ್ಲಿ ರಾಜಋಷಿ ಭಗೀರಥ ಮಹರ್ಷಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯಿತು. ಉಪ್ಪಾರ ಜನಾಂಗದ ರಾಜ್ಯಾಧ್ಯಕ್ಷರು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಭಗೀರಥರ ಪುತ್ಥಳಿಯನ್ನ ಉದ್ಘಾಟಿಸಿದರು. ನಂತರ ಮಾತನಾಡಿ, ಜಿಲ್ಲೆ ಹಾಗೂ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಮ್ಮ ಉಪ್ಪಾರ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿದ್ದು, ಯಾವುದೇ ಚುನಾವಣೆ ನಡೆದರೂ ಅಭ್ಯರ್ಥಿ ಗೆಲುವಿನ ನಿರ್ಣಾಯಕ ಮತಗಳು ನಮ್ಮ ಜನಾಂಗದ ಮತಗಳಿಂದ ನಿರ್ಧಾರವಾಗಲಿವೆ. ಆದರೆ ನಮ್ಮ ಉಪ್ಪಾರ ಜನಾಂಗದಲ್ಲಿ ಅಕ್ಷರಸ್ಥರಿಗಿಂತ ಅನಕ್ಷರಸ್ಥರ ಪ್ರಮಾಣ ಹೆಚ್ಚಾಗಿರುವ ಕಾರಣ ಸರ್ಕಾರದ ಸೌಲಭ್ಯಗಳಿಂದ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರ ಸಿಗದೆ ವಂಚಿತರಾಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಉಪ್ಪಾರ ಜನಾಂಗದ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರ ನೀಡಿದವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಸಚಿವ ಎಚ್ಎಸ್ ಮಹಾದೇವ್ ಪ್ರಸಾದ್ ಎಂದರೆ ತಪ್ಪಾಗಲಾರದು. ಇವರ ಆಡಳಿತಾವಧಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ನಮ್ಮ ಉಪ್ಪಾರ ಜನಾಂಗವನ್ನ ಗುರುತಿಸುವ ಮೂಲಕ ರಾಜಕೀಯದಲ್ಲಿ ಸ್ಥಾನವನ್ನ ಕಲ್ಪಿಸಿಕೊಟ್ಟಿದ್ದರು. ಇವರ ಸೇವೆಯನ್ನು ಮರೆಯಲು ಸಾಧ್ಯವಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಚಾಮುಲ್ ನಿರ್ದೇಶಕ ಎಚ್ಎನ್ ನಂಜುಂಡ ಪ್ರಸಾದ್, ಯುವ ಮುಖಂಡ ಎಚ್ಎಂ ಗಣೇಶ್ ಪ್ರಸಾದ್, ವಿಶ್ವಕರ್ಮ ನಂದಕುಮಾರ್, ಬಿಎಂ ಮುನಿರಾಜು, ಎಂ ರಾಮಚಂದ್ರ, ಕಮರಹಳ್ಳಿ ರವಿ, ನಿಟ್ರೆ ನಾಗರಾಜು, ಮಾದಿಶೆಟ್ಟರು ವಕೀಲರಾದ ರವಿ, ಅಯ್ಯನ ಸರಗೂರು ಮಠದ ಶ್ರೀಗಳಾದ ಮಹಾದೇವ ಸ್ವಾಮಿಗಳು ಹಾಜರಿದ್ದರು. ಕೊಡ್ತೀವಿ, ಇನ್ನೊಬ್ಬರಿಗೆ 60,000 ಮಕ್ಕಳನ್ನ ಕೊಡ್ತೀನಿ ಅಂತ ಹೇಳಿದಾಗ ಸಾಗರ ಚಿತ್ರಮಟ್ಟಿಗೆ ನೀವಿದ್ರೆ ಅಂತ ಕೇಳಪ್ಪ, ಯಾರಿಗೆ ಎಷ್ಟು ಜನ ಮಕ್ಕಳು ಬೇಕು ಅವರೇ ತೀರ್ಮಾನ ಮಾಡಲಿ. ಮೊದಲನೇ ಹೇಳ್ತೀನಿ, ಒಬ್ಬನೇ ಒಬ್ಬ ಮಗ ಸಾಕು. ಅತ್ಯಂತ ಉತ್ತಮವಾದಂತ ಶ್ರೇಷ್ಠವಾದ ವಂಶ ಪಾರ ವಂಶವನ್ನು ಬೆಳೀತಕ್ಕಂಥ ಒಬ್ಬ ಮಗ ಆಗಲಿ ಅಂತ ಕೇಳ್ತಕ್ಕಂಥ ಇನ್ನೊಬ್ಬ ಜೋರು ನನಗೆ 60,000 ಮಕ್ಕಳಿರಲಿ ಅಂತ ಹೇಳಿದಾಗ 60,000 ಜನ ಮಕ್ಕ ಆದರೂ ಅಂತ ಪುರಾಣ ಹೇಳ್ತಕ್ಕಂಥದ್ದು. ಅಂಥದ್ದು ನಂತರ ಅವರು ರಾಜ್ಯಕ್ಕೆ ಬಂದು ಸತ್ತೋದ ರಾಜ್ಯಭಾರವನ್ನು ಮತ್ತು ಎಲ್ಲ ಆಯಿತು, ಇಡೀ ತಲೆಯನ್ನು ಮೂರು ಲೋಕವನ್ನು ನಾನು ಆಳ್ತಾ ಇದ್ದೀನಿ, ಮತ್ತೆ ನಾನು ಏನು ಮಾಡಬೇಕು ಅಂತ ಹೇಳಿದಾಗ ಆ ಮಂತ್ರಿಗಳೆಲ್ಲ ಸೇರಿ ನೀನು ಅಸೋಮೇದ ಯಾಗವನ್ನು ಮಾಡಪ್ಪ ಅಂತ ಹೇಳಿದಾಗ ಅಸೋಮೇದ ಮಾರಾಗ ಇವನ್ನು ಮಾಡ್ಕೊಂಡು ಬರ್ತಾನೆ. 99 ಯೋಗ ಯಾಗಗಳನ್ನು ಮಾಡಿ ಒಂದೇ ಒಂದು ಯಾಗವನ್ನು ಅಸೋಮೇದ ಯಾಗವನ್ನು ಮಾಡಿದರೆ ಹಿಂದೆ 10th ಶ್ರೇಷ್ಠ ಇಂದ್ರನ ಪಟ್ಟ ಅವನು ಸಿಕ್ಕಬೇಕಾಗಿತ್ತು. ಆದರೆ ಆವಾಗ ಇವಾಗ ಏನು ರಾಜಕೀಯ ಕುತಂತ್ರ, ಯಾವ ರಾಜಕೀಯ ಕುತಂತ್ರ ಶಿವಮಾನದಲ್ಲಿ ಎರಡು ಅವರು ಏನಾದ್ರು ಒಂದು ವೇಳೆ ಈ ಒಂದು 100 ಯಾಗವನ್ನು ಪೂರೈಸಿ ಬಿಟ್ರೆ ಇವನು ಇಂದ್ರನ ಪಟ್ಟೆ ಅವನಿಗೆ ಸಿಕ್ಕಿಬಿಡ್ತಾರೆ ಅಂತೇಳಿ ಇಂದ್ರ ಅವರೆಲ್ಲ ಒಂದು ಕಡೆ ತಂಗಿರ್ತಾರೆ ರಾತ್ರಿ ಹೊತ್ತು. ಆಗ ಬಂದು ಮಾಯಾವಿಷ್ಟಿಂದ ಆ ಕುದುರೆಯನ್ನು ವಿಶ್ವವೇದ ಕುದುರೆಯನ್ನು ಎತ್ತಿ ಪಾತಾಳಲೋಕದಿಂದ ಕಪಿಲಾ ಮಹಾರಾಜಿಗೆ ಅದು ಕಪಿಲಾಮ್ ತಿಳಿದ್ರಿ ಕಬ್ಸ ಮಾಡ್ತಾ ಇದ್ದ ಕಪಿಲಾಮಿ ಅಲ್ಲಿ ಬಂದು ಇಟ್ಕೊಂಡ್ರಿ ಅದು ಪಾಠ ಅದು ನೀಟಾಯ್ತು. ಆಗ ಎಲ್ಲೆಲ್ಲ ಹುಡುಕಿ ಹುಡುಕಾಕಾಗದೆ ಬಂದು ತರ ಬರ್ತಾರೆ, ಇಲ್ಲ ಬರ ರಾಜ ಎಲ್ಲಾರು ಅದು ಹುಡುಕಿ